ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಯಶವಂತಪುರ ಡಿಪೋದಲ್ಲಿ ಮುಂದುವರಿದಿದೆ ಪ್ರತಿಭಟನೆ ಬೆಳಗಿನ ತಿಂಡಿ ಆಯಿತು ಈಗ ಮಧ್ಯಾಹ್ನದ ಊಟಕ್ಕೆ ತಯಾರಿ ಒಂದು ಕಡೆ ಸಭೆ ಮತ್ತೊಂದು ಕಡೆ ಅನಿರ್ದಿಷ್ಟಾವಧಿ ಮುಷ್ಕರ ಮಧ್ಯಾಹ್ನದ ಊಟದ ತಯಾರಿಯಲ್ಲಿ ತೊಡಗಿರೋ ಸಿಬ್ಬಂದಿ ಒಂದು ಕಡೆ ಸಭೆ ನಡೆಯತಾ ಇದೆ ಮತ್ತೊಂದು ಕಡೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ನಮ್ಮ ನ್ಯಾರನ್ನು ಸಭೆಗೆ ಕರೆದಿಲ್ಲ ಹಾಗೂ ನಮ್ಮ ಬೇಡಿಕೆಗಳ ಈಡೇರಿಕೆಯ ಭರವಸೆ ಸಿಕ್ಕಿಲ್ಲ ಹಾಗಾಗಿ ನಾವು ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸುತ್ತೀವಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಮತ್ತೊಂದು ಕಡೆ 1.5 ಗಂಟೆಯಿಂದ ಸಭೆ ನಡೆಯತಾ ಇದೆ ಇದೆಲ್ಲದರ ಮಧ್ಯೆ ಮಧ್ಯಾಹ್ನದ ಊಟದ ತಯಾರಿಯಲ್ಲಿ ಸಿಬ್ಬಂದಿ ತೊಡಗಿದ್ದಾರೆ ಬೆಳಗಿನ ತಿಂಡಿ ಆಯಿತು ಇದೀಗ ಮಧ್ಯಾಹ್ನದ ಊಟ ರಸ್ತೆಯಲ್ಲೇ ಅಡುಗೆ ತಯಾರಿ ಅಲ್ಲೇ ಊಟ ಎಸ್ ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಒಂದು ಕಡೆ ಸಭೆ ನಡೆಯತಾ ಇದೆ ಮತ್ತೊಂದು ಕಡೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಾವು ಮುಂದುವರಿಸುತ್ತೀವಿ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ರಸ್ತೆಯಲ್ಲೇ ಬೆಳಗ್ಗೆ ತಿಂಡಿ ಆಯಿತು ಈಗ ಮಧ್ಯಾಹ್ನದ ಊಟಕ್ಕೆ ಸಿಬ್ಬಂದಿ ತಯಾರಾಗಿದ್ದಾರೆ ಸೋ ಯಾವ ರೀತಿ ಬೆಳವಣಿಗೆ ಈ ಪ್ರತಿಭಟನೆಯಲ್ಲಿ ಕಂಡುಬರ್ತಾ ಇದೆ ಸಿಬ್ಬಂದಿ ಯಾವ ರೀತಿ ಈ ಬಾರಿ ಸರ್ಕಾರದ ಯಾವುದೇ ಮಾತಿಗೆ ಮಣಿಯೋದಿಲ್ಲ ಅಂತ ಪಟ್ಟಾಗಿ ಕೂತಿದೆ ಭಾವನಾ 12 ಗಂಟೆ ಮೀಟಿಂಗ್ ನಲ್ಲಿ ಒಂದು ಇತ್ಯರ್ಥ ಆಗುತ್ತೆ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಿತ್ತು ಆದರೆ ಆ ಸಭೆಯಲ್ಲಿ ನಿನ್ನೆ ಏನು ಹೋರಾಟವನ್ನ ಮಾಡಿದ್ರು ನಿನ್ನೆ ರ್ಯಾಲಿ ಮಾಡಿದಂತವರು ಮತ್ತು ನಿನ್ನೆ ಬಂಧನಕ್ಕೊಳಗಾಗಿದ್ದಂತ ಯಾವ ಮುಖಂಡರನ್ನು ಕೂಡ ಸಾರಿಗೆ ಸಚಿವರು ಸಭೆಗೆ ಆಹ್ವಾನಿಸಿಲ್ಲ ಹೀಗಾಗಿ ಇದು ಇಲ್ಲಿಗೆ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಅನ್ನುವಂತ ಅರಿವು ಸಾರಿಗೆ ಇಲಾಖೆ ನೌಕರರಿಗೆ ಬಂದಿದೆ ಹಾಗಾಗಿ ಯಶವಂತಪುರದಲ್ಲಿ ಬೆಳಗ್ಗೆಯಿಂದ ಕೂಡ ಹೋರಾಟವನ್ನ ಮಾಡ್ತಾ ಇದ್ರು ಈಗ ಬೆಳಗ್ಗೆ ಇದೇ ಜಾಗದಲ್ಲಿ ತಿಂಡಿ ಮಾಡಿ ತಿಂಡಿಯನ್ನ ಇಲ್ಲೇ ಸೇವನೆ ಮಾಡಿದ್ರು ರಸ್ತೆಯಲ್ಲೇ ಕೂತು ಸೋ ಈಗ ಮಧ್ಯಾಹ್ನದ ಉಪಹಾರ ಕೂಡ ರೆಡಿ ಆಗ್ತಾ ಇರುವಂತದ್ದನ್ನು ನೀವು ಗಮನಿಸಬಹುದು ಅಂದ್ರೆ ಈ ಪ್ರತಿಭಟನೆ ಇವತ್ತು ಅಂತ್ಯವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಈಗ ಸಭೆಯಲ್ಲಿ ಭಾಗಿಯಾಗಿರತಕ್ಕಂತವರು ಹೇಳಿದ್ರೆ ನಾವು ವಾಪಸ್ ಪಡೆಯಲ್ಲ ಅನ್ನುವಂತ ಅಭಿಪ್ರಾಯಗಳು ಬಂದಿದೆ ಯಾಕೆಂದ್ರೆ ನಿನ್ನೆ ಹೋರಾಟ ಮಾಡಿದಂತವರ ಪೈಕಿ ಯಾವ ಮುಖಂಡರನ್ನು ಕೂಡ ಸಭೆಗೆ ಕರೆದಿಲ್ಲ ನಿನ್ನೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವ ಮತ್ತು ಸಾರಿಗೆ ನಿಗಮಗಳ ಒಕ್ಕೂಟದಲ್ಲಿ ಇದ್ದಂತ ಮುಖಂಡರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು ನಿನ್ನೆ ಬಂಧನಕ್ಕೊಳಗಾಗಿದ್ರು ಆದರೆ ಅವರನ್ನ ಬಿಟ್ಟು ಸಭೆ ನಡೆಸ್ತಾ ಇರುವಂತದ್ದು ಹಾಗಾಗಿ ಇದು ಮುಂದುವರಿಯ ಲಕ್ಷಣಗಳಿದೆ ಅನ್ನೋ ಕಾರಣಕ್ಕಾಗಿ ಮಧ್ಯಾಹ್ನದ ಊಟವನ್ನು ಕೂಡ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಈ ಮೂಲಕ ಈ ಹೋರಾಟ ಇನ್ನೂ ನಡೆಯುತ್ತೆ ಅನ್ನೋದರ ಮುನ್ಸೂಚನೆಯನ್ನು ಕೂಡ ನೀಡ್ತಾ ಇರುವಂತದ್ದು ಸೋ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಮೇಡಮ್ 12 ಗಂಟೆಗೆ ಒಂದು ಮೀಟಿಂಗ್ ನಡೆಯುತ್ತಿತ್ತು ಇತ್ಯರ್ಥ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ಇತ್ತು ಸೋ ಈಗ ನೀವು ಮಧ್ಯಾಹ್ನದ ಊಟ ಕೂಡ ಪ್ರಿಪೇರ್ ಮಾಡ್ತಾ ಇದ್ರಿ ಅಂದ್ರೆ ಇದು ಇನ್ನು ಮುಂದುವರಿಯುತ್ತೆ ಅಂತನಾ ಹೇಗೆ ಅಂತ ಹೌದು ಸರ್ ನಮ್ಮ ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ನಮ್ಮ ಬೇಡಿಕೆ ಈಡೇರುವವರೆಗೂ ಎಲ್ಲಾ ಕಾರ್ಮಿಕರು ಒಗ್ಗಟ್ಟಾಗಿ ಇರ್ತೀವಿ ನಮ್ಮ ಕಾರ್ಮಿಕ ಸಂಘಟನೆಗಳು ಯಾವು ಕೇಳಿದ್ರು ನಾವು ಕೇಳಲ್ಲ ನಮ್ಮ ಮುಖಂಡರುಗಳು ಯಾರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದರೋ ನೆನ್ನೆಯಿಂದ ಅವರು ಹೇಳಿದ್ರೆ ಮಾತ್ರ ನಾವು ಈ ಬೆಂಬಲ ಇದನ್ನ ವಾಪಸ್ ತಗೊಳ್ತೀವಿ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯಿತು ಇದು ಅನಿರ್ದಿಷ್ಟಾವಧಿ ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವವರೆಗೂ ಇದು ಅನಿರ್ದಿಷ್ಟಾವಧಿ ಅನಂತ ಸುಬ್ಬರಾವ್ ಅವರನ್ನ ಸಭೆಗೆ ಕರೆದಿದ್ದಾರೆ ಅವರ ಜೊತೆಲಿರುವಂತ ಒಂದಷ್ಟು ಟ್ರೇಡ್ ಯೂನಿಯನ್ ಮುಖಂಡರುಗಳನ್ನ ಕರೆದಿದ್ದಾರೆ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರು ನಿನ್ನೆ ಬಂಧನಕ್ಕೊಳಗಾಗಿರೋರನ್ನ ಕರೆದಿಲ್ಲ ಅಂದ್ರೆ ಅವರು ಈಗ ಹೇಳಿದ್ರೆ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗಿರುವಂತವ್ರು ಹೇಳಿದ್ರೆ ನೀವು ಮುಷ್ಕರವನ್ನು ವಾಪಸ್ ಪಡೆಯಲ್ವಾ ಹೆಂಗೆ ಅಂತ ಇಲ್ಲ ಸರ್ ಇಲ್ಲ ನಮ್ಮ ಯಾರು ನಿನ್ನೆ ಮುಂದಾಳತ್ವ ವಹಿಸಿ ಯಾರು ಇದು ಮಾಡ್ತಿದಾರೋ ಅವ್ರು ಹೇಳಿದ್ರೆ ಮಾತ್ರ ನಮ್ಮ ಇದನ್ನ ನಾವು ವಾಪಸ್ ತಗೊಳ್ತೀವಿ ಇನ್ನು ಅನಂತ ಸುಬ್ಬರಾವ್ ಅವರು ನಾವು ನೋಡೇ ಇಲ್ಲ ಸರ್ ಅವ್ರು ಯೂನಿಯನ್ ಲೀಡರ್ ಅಂತ ನಮಗೆ ಗೊತ್ತೇ ಇಲ್ಲ ಯಾವ ಎಲೆಕ್ಷನ್ ಆಗಬೇಕಾದ್ರೆ ಬರ್ತಾರೆ ಯೂನಿಯನ್ ಲೀಡರ್ ಅಂತ ಸೆಲೆಕ್ಟ್ ಮಾಡ್ತಾರೆ ಹೋಗ್ತಾರೆ ನಮ್ಮ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತವರು ಲೀಡರ್ ಆಗಬೇಕು ನಾಯಕರು ಅದು ಬಿಟ್ಟು ಎಲ್ಲೋ ಕೂತ್ಕೊಂಡು ನಾನು ಎಲ್ಲೋ ಇದು ಮಾಡ್ತೀನಿ ಅನ್ನೋರು ಯಾರಿಗೆ ಲೀಡರ್ ಆಗಬೇಕು ಬೇಡ ಸರ್ ನಾವು ಅವ್ರ ಮಾತನ್ನ ನಾವು ಪರಿಗಣಿಸಲ್ಲ ಈಗ ಇವತ್ತಿನ ಸಭೆಯಲ್ಲಿ ಮೇಡಮ್ ಏನಾದ್ರು ತೀರ್ಮಾನ ಆದ್ರೆ ಅಲ್ಲಿ ಹೋಗುವಂತ ಮುಖಂಡರುಗಳೇನಾದ್ರೂ ಇಲ್ಲ ನಾವು ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂತ ಕರೆಯನ್ನ ಕೊಟ್ರೆ ನೀವೇನ್ ಮಾಡ್ತೀರಿ ಯಾವ ಮುಖಂಡರು ಹೋಗಿದ್ದಾರೆ ಸರ್ ಅಲ್ಲಿ ಇವತ್ತು ಅನಂತ ಸುಬ್ರಾವ್ ಅವ್ರ ಜೊತೆ ಸಾಕಷ್ಟು ಜನ ಮುಖಂಡರನ್ನ ಕರೆದಿದ್ದಾರೆ ಅವ್ರ ಜೊತೆ ಮೀಟಿಂಗ್ ನಡೀತಾ ಇದೆ ಅದು ಏನೇ ಆಗಲಿ ಸರ್ ನಮ್ಮನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸ್ತೀವಿ ಅನ್ನೋ ಒಂದು ಅವರು
भरोसे आलि सुमार सारी कोट्टिदारे अनुपस्थितिनल्ले कोट्टिदारे यारो अनंत सुब्रवर अनुपस्थितिनल्ले कोट्टिदारे अदु याव यावदे कारणक्कू अदु ईडेरे इल्ल सुमार 60 ವರ್ಷನೆ ಆಗಿದೆ ಅನ್ನೋ ಸಂಸ್ಥೆ ಉಗಮಾಗಿ ಅವಾಗಿಂದನೂ ಇಲ್ಲಿ ಇರುವಂತ ಸಮಸ್ಯೆಗಳು ಇದ್ದೇ ಇದೆ ನಮಗೆ ಮೂಲಭೂತವಾದಂತ ಸಮಸ್ಯೆಗಳು ಬೇಜಾನಿದೆ ಅದನ್ನೇ ಈಡೇರಿಸ್ತಾ ಇಲ್ಲ ಇವರು ಇಂತ ಸಂದರ್ಭದಲ್ಲಿ ಅವರು ಸುಮ್ಮನೆ ಇವಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅವರು ಸರಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ ಮತ್ತಿದೆ ಇದೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಮಗೆ ಯಾವುದೇ ರೀತಿ ಅಂತ ಅವರು ಒಂದು ಭದ್ರತೆಯನ್ನು ಕೊಡಬೇಕು ಈ ಹೇಳಿಕೆಯನ್ನು ನೀಡಬೇಕು ಅವರು ಮಾಡೇ ಮಾಡ್ತೀವಿ ಅನ್ನುವಂತ ದೃಢವಾದ ಒಂದು ಹೇಳಿಕೆಯನ್ನು ನೀಡಿ ನಮಗೆ ಮಾಡಿದ್ರೆ ನಾವು ಅವಾಗ ನಾವಿದೆ ಸರಿತೀವಿ ಅಲ್ಲಿವರೆಗೂ ನಾವು ಯಾವುದೇ ರೀತಿಯಾದಂತ ಈ ಮುಷ್ಕರನ ಕೈ ಬಿಡೋದಿಲ್ಲ ಇವತ್ತು ಕೂಡ ಬೆಳಗ್ಗೆನೇ ಬಂದಿದ್ರಿ ಇಲ್ಲೇ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇಲ್ಲೇ ಆಗ್ತಾ ಇದೆ ಸೋ ಈಗ ಇದು ಕಂಟಿನ್ಯೂ ಆದ ನೀವು ಕೂಡ ಮನೆಗಳಿಗೆ ಹೋಗೋದಕ್ಕೆ ನಿಮಗೂ ಕೂಡ ಬಸ್ ಇಲ್ಲ ಸೋ ಈಗ ಏನು ಮಾಡ್ತೀರಿ ಇವತ್ತು ನೈಟ್ ಅನ್ನು ಕಂಟಿನ್ಯೂ ಆದ್ರೆ ಇಲ್ಲೇ ಇರ್ತೀರಿ ಹೌದು ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಕಂಟಿನ್ಯೂಸ್ ಆಗಿ ಇಲ್ಲೇ ಇರ್ತೀವಿ ಯಾಕೆ ನಾವು ಕೇಳಬಾರದು ನಮ್ಮ ಹಕ್ಕು ಸರ್ ಅದು ನಾವು ನಮಗೆ ಬೇಕಾದಂತದನ್ನ ನಾವು ಕೇಳೋ ತಪ್ಪ ಹೇಳಿ ಈಗ ಎಷ್ಟೊಂದು ಮಂತ್ರಿಗಳು ಸಚಿವರುಗಳು ಎಲ್ಲರೂ ಅವರೆಲ್ಲರೂನು ಯಾವ ಕೊರೋನಾ ಬಂದಿದೆ ಅಂತ ಯಾರಾದರೂ ಸಂಬಳ ಬಿಟ್ಟಿದ್ದಾರಾ ಹೇಳಿ ನಮಗೆ ಕರೆಕ್ಟ್ ಆಗಿ ತಿಂಗಳಿಗೆ 5ನೇ ತಾರೀಕು 6ನೇ ತಾರೀಕು ಆಗ್ತಿತ್ತು ಅದೂನು ಮಾಡಲಿಲ್ಲ ಎರಡೆರಡು ತಿಂಗಳು ಆದರೂನು ಸಂಬಳ ಕೊಡಲಿಲ್ಲ ನಾವು ಹೆಂಗೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಲೇಟ್ ಆಗಿ ಯಾವಾಗಲೂ ಆಗ್ತಾರೆ ಈಗ ಕೇಳಬೇಕು ಹೋಗಿ ಕೇಳಬೇಕು ಅವಾಗ ಆಗ್ತಾರೆ ಲಾಸ್ ಆಗಿದೆ ಅಂತಾನೆ ಹೇಳ್ತಾರೆ ಈಗ ಕೊರೋನಾ ಬರಕ್ಕೆ ಮುಂಚೆಯಿಂದಲೂ ಸಂಸ್ಥೆ ಇದೆ ದುಡ್ಡಿಲ್ವಾ ನಾವು ಅದೆಲ್ಲ ಎಲ್ಲೋಯ್ತು ಯಾಕೆ ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ ಈಗ ಕೊರೋನಾ ಬಂದಿದೆ ಅಂತ ಬೇರೆ ಸಂಸ್ಥೆಗಳಿಗೆ ಸರ್ಕಾರಿ ಸಂಸ್ಥೆಗಳು ಯಾರಿಗೆ ಸಂಬಳ ನಿಲ್ಲಿಸಿದ್ದಾರೆ ಕೊಟ್ಟಿಲ್ವಾ ಎಲ್ಲೂ ಕೊಟ್ಟಿಲ್ವಾ ನಮಗೆ ಯಾಕೆ ಮತ್ತೆ ಈ ತರ ಮಾಡ್ತಾ ಅದಕ್ಕೋಸ್ಕರನೇ ನಾವು ನಮ್ಮನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಆವಾಗ ನಮಗೆ ಇದೆಲ್ಲ ಸಮಸ್ಯೆಗಳೇ ಇರೋದಿಲ್ಲ ಅಲ್ವಾ ನಾವು ಮನುಷ್ಯರಲ್ವಾ ಈಗ ಎಸೆನ್ಷಿಯಲ್ ಸರ್ವಿಸ್ ಬಸ್ಸು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತಾರೆ ನಾವು ಅಲ್ಲಿ ಕೆಲಸ ಮಾಡೋರು ನಾವೇನು ನಾವಲ್ವಾ ನಾವು ಸರ್ಕಾರದವರು ಆಗಬಾರ್ದಾ ನಾವು ಇದೇನು ಮಲ್ತಾಯಿ ಧೋರಣೆ ಅಂತಾನೇ ತಾನೇ ಇದು ಅರ್ಥ ಅತಿ ಅಗತ್ಯವಾದ ಒಂದು ಸೌಕರ್ಯ ಬಸ್ಸು ಅಂದಮೇಲೆ ಅದು ನಾವಿಲ್ಲದೆ ಬಸ್ ಹೆಂಗೆ ಓಡುತ್ತೆ ಡ್ರೈವರು ಕಂಡಕ್ಟರ್ ಇಲ್ಲದಿದ್ರೆ ಬಸ್ ಹೆಂಗೆ ಹೋಗೋಕ್ಕೆ ಸಾಧ್ಯ ನಾವು ಅವಶ್ಯಕತೆ ಇಲ್ವಾ ನಮಗೂ ಅದು ಕುಟುಂಬ ಇಲ್ವಾ ನಮಗೆ ನಿರ್ವಹಣೆ ಮಾಡೋದಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳು ಬೇಡವಾ ಏನು ಹೆಣ್ಮಕ್ಳು ನಾವು 12 ಅವರು ಇಲ್ಲಿ ಕೆಲಸ ಮಾಡ್ತೀವಿ ನಮಗೂ ಬೇಡವಾ ಆ ತರ ಸೌಲಭ್ಯಗಳು ಬೇಕಲ್ವಾ ಅದನ್ನೇ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಕೊಡಲಿ ಬಿಡಿ ಅವರು ಮಹಿಳಾ ನೌಕರರು ಹೇಳುವಂಥದ್ದು ಈಗ ಮಧ್ಯಾಹ್ನ ಊಟಕ್ಕೆ ಪ್ರಿಪ್ರೇಷನ್ ಕೂಡ ಆಗ್ತಾ ಇದೆ ಒಂದು ವೇಳೆ ಈ ಮುಷ್ಕರ ಏನಾದರೂ ಮುಂದುವರೆದಿದೆ ಆದರೆ ರಾತ್ರಿಯೂ ಕೂಡ ನಾವು ಇಲ್ಲೇ ಉಳಿದುಕೊಳ್ತೀವಿ ಯಾಕೆಂದರೆ ನಮಗೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಲ್ಲಿಯ ತನಕ ಈ ಹೋರಾಟ ಮುಂದುವರಿಯುತ್ತೆ ಜೊತೆಗೆ ಈಗ ಸಭೆಯಲ್ಲಿ ಹಾಜರಾಗಿರುವಂಥವ್ರು ಬಂದು ಹೇಳಿದ್ರೆ ನಾವು ಕೇಳೋದಿಲ್ಲ ನಮಗೆ ನಿನ್ನೆ ನೇತೃತ್ವದ ಹೋರಾಟದ ನೇತೃತ್ವ ಯಾರು ವಹಿಸಿದ್ರು ಅವರು ಹೇಳಿದರೆ ಮಾತ್ರ ನಾವು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ ವಿನಃ ಸಾರಿಗೆ ನೌಕರರು ಅಂತ ಘೋಷಣೆ ಮಾಡುವಂತಂದರೆ ಸರ್ಕಾರಿ ನೌಕರರು ಅಂತೇಳಿ ಘೋಷಣೆ ಮಾಡುವ ತನಕ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಜೊತೆಗೆ ಮುಷ್ಕರ ಎಷ್ಟು ದಿನ ಆದರೂ ಕೂಡ ಕಂಟಿನ್ಯೂಸ್ ಆಗಿ ನಾವೇ ಇಲ್ಲೇ ಉಳಿದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇರುವಂಥ ಮಾತು ಭಾವನಾ ಎಸ್ ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್